ನಾವು ಕೆಲವೇ ದಿನಗಳ ಕೆಳಗೆ ಫೇಸ್ಬುಕ್ ಸ್ಕ್ರೋಲ್ ಮಾಡ್ತಾ ಇರೋಕರ ನಿಮ್ಮ ಬಿಸ್ನೆಸ್ ಸಿಸ್ಟಮ್ಯಾಟಿಕ್ ಆಗಿ ಇಲ್ಲವೇ ನಿಮ್ಮ ಬಿಸ್ನೆಸ್ ಸ್ಟ್ರಗಲ್ ಪಡುತ್ತಿದ್ದೀರಾ ಎನ್ನುವ ಬಿಟಿಯ ಆ್ಯಡ್ ನೋಡಿದೆ. ಅದರಲ್ಲಿ ಸತ್ಯ ಸರ್ ಅವರ ವಾಯ್ಸ್ ನಮ್ಗೇನಿಸ್ತು ಅಂದರೆ ನನಗೋಸ್ಕರ ಹೇಳ್ತಾ ಇದ್ದಾರೆ ಅನ್ನೋ ಭಾವನೆ ಬಂತು. 4 ದಿನದ ವೆಬಿನಾರ್ ಜಾಯ್ನ್ ಆದೆ, ವೆಬಿನಾರ್ ನಂತರ ಡೈಮಂಡ್ ಮೆಂಬರ್ ಸಹ ಇದೆ. ಆ ಡೈಮಂಡ್ ಮೆಂಬರಲ್ಲಿ ನಮಗೆ ಬಿಸ್ನೆಸ್ನ ಆಳ ಅಗಲ ಅದರ ಕೌಶಲ್ಯಗಳನ್ನು ನಮಗೆ ಹೃದಯಕ್ಕೆ ಮುಟ್ಟುವ ಹಾಗೆ ಅವರು ಹೇಳ್ಕೊಡ್ತಾ ಹೋದರು. ನಿಮ್ಮ ಬಿಸ್ನೆಸ್ ಸಾಮ್ರಾಜ್ಯ ಕಟ್ಟಬೇಕು ಅಂದರೆ ಸತ್ಯ ಸರ್ ಮತ್ತು ಅನು ಮೇಡಮ್ ಒಂಥರ ಅವಶ್ಯಕತೆ ಈ ಸಮಾಜಕ್ಕೆ ಇದ್ದೇ ಇದೆ. ಪವರ್ ಆಫ್ ಸೈಲೆನ್ಸ್, ಇದ್ರ ಬಗ್ಗೆ ನಾನು ಹೇಳಲೇಬೇಕು. ಎಲ್ಲ ಬಿ ಟಿ ಎ ಮೆಂಬರ್ಸಿಗೂ ಒಂದು ಎಕ್ಸಸೈಸ್ ಮಾಡಿಸಿರ್ತಾರೆ. ಒಂದು ಬಿಳಿ ಹಾಳೆ ಕೊಟ್ಟು ಡ್ರೀಮ್ ಬಿಗ್ ಎನ್ನುವ ಧ್ಯೇಯವಾಕ್ಯದಂತೆ ನೀವು ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡಿ ಅಂತ. ನಾನು ಸೇರಿದ್ದು ಮೇ ತಿಂಗಳಲ್ಲಿ, 1.5 ತಿಂಗಳಲ್ಲಿ ನನಗೆ ಆಫ್ರಿಕಾದ ಎರಿತ್ರಿಯಾದಿಂದ ಲ್ಯಾಬ್ ಸೆಟಪ್ಗಳು ಅವಕಾಶ ಬಂತು. 2 ಕೋಟಿ ರೂಪಾಯಿ ಆರ್ಡರ್ ನನಗೆ ಹುಡ್ಕೊಂಡು ಬಂತು. ನಂದೇ ಆದಂಥ 8 ಡಯಾಗ್ನೋಸ್ಟಿಕ್ ಸೆಂಟರ್ಗಳು ಮಾಡಿದ್ದೀನಿ, ಅದು ದುಡ್ಡು ದುಡಿತಾ ಇದೆ. ಇವತ್ತು ನಾನು ಇಲ್ಲಿತ್ತಿದ್ರು ನನ್ನ ಪ್ರತಿ ಲ್ಯಾಬ್ಗಳು ನನಗೆ ಅರ್ನಿಂಗ್ಸ್ ಆಗ್ತಾ ಇದೆ. ಅಂದರೆ ಇದಕ್ಕೆಲ್ಲ ಕಾರಣ ಆಗಿದ್ದು ಬಿ ಟಿ ಎ ಮತ್ತು ಸತ್ಯ ಸರ್ ಅವರು.